ಗುಡ್ ಮಾರ್ನಿಂಗ್, ನಾನು ಹರೀಶ್ ನಾಗರಾಜ್. ಕೌಂಟ್ ಡೌನ್ ಶುರುವಾಯಿತು. ಇನ್ನು 14 ಗಂಟೆಗಳ ಕೌಂಟ್ ಡೌನ್ ಅದು, ಯಾಕೆಂದರೆ ಇವತ್ತು ರಾತ್ರಿಯಿಂದ ಕರ್ಫ್ಯೂ ಆಗ್ತಾ ಇದೆ, ನೈಟ್ ಲಾಕ್ಡೌನ್ ಆಗ್ತಾ ಇದೆ. 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆ ತನಕ 8 ನಗರಗಳ ವಾಸಿಗಳೇ ಇಲ್ಲಿ ಗಮನಿಸಿ, ಸುಮ್ಮನೆ ಸುಮ್ಮನೆ ಓಡಾಡ್ತಿದ್ರೆ ಸರಿಯಾಗಿ ಬೀಳುತ್ತೆ ಫೈನು, ಸರಿಯಾಗಿ ಹಾಕ್ತಾರೆ ನಿಮಗೆ ಗುನ್ನ, ಟಿಕೆಟ್ ಇದ್ರೆ ನಿರಾಳ. 8 ನಗರ ನೈಟ್ ಲಾಕ್ ಈ ಹೊತ್ತಿನ ಸ್ಪೆಷಲ್, ನಿಮ್ಮ ನ್ಯೂಸ್ 18 ಕನ್ನಡದ ಮೆಗಾ ಕವರೇಜ್. ಈ ಕೊರೋನಾನ ಶತಾಯ ಗತಾಯ ಕಂಟ್ರೋಲ್ ಮಾಡಲೇಬೇಕು ಅಂತ ಸರ್ಕಾರ ಇದೀಗ ಇವತ್ತು ರಾತ್ರಿ 10 ಗಂಟೆಯಿಂದ ಪ್ರತಿದಿನ 7 ಜಿಲ್ಲೆ 8 ನಗರ ಕಂಪ್ಲೀಟ್ ಆಗಿ ಕರ್ಫ್ಯೂ ಒಳಪಡ್ತಾ ಇದೆ. ಇದಕ್ಕೆ ಕೊರೋನಾ ಕರ್ಫ್ಯೂ ಒಂದಾಯಿತು. ಇದೀಗ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್, ಕೊರೋನಾ ಕಂಟ್ರೋಲ್ಗೋಸ್ಕರ ಇವತ್ತಿನಿಂದ ಕರ್ಫ್ಯೂ ಜಾರಿ, 10 ದಿನದ ಕೊರೋನಾ ಕರ್ಫ್ಯೂ. ಬ್ರೇಕಿಂಗ್ ನ್ಯೂಸ್. ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ಈ ಕೊರೋನಾ ಕರ್ಫ್ಯೂ ಇರುತ್ತೆ. 7 ಜಿಲ್ಲೆ 8 ನಗರಗಳು ಕೊರೋನಾ ಕರ್ಫ್ಯೂ ವ್ಯಾಪ್ತಿಗೆ ಬರ್ತಾ ಇದೆ. ಇವತ್ತಿನಿಂದ ಏಪ್ರಿಲ್ 20ನೇ ತಾರೀಕಿನ ತನಕ, ಅಂದರೆ 10ರಿಂದ 20ನೇ ತಾರೀಕು ತನಕ ಕೊರೋನಾ ಕರ್ಫ್ಯೂ. ಬೆಂಗಳೂರಲ್ಲಿ ಕೊರೋನಾ ಕರ್ಫ್ಯೂ ತುಂಬ ಅಂದರೆ ತುಂಬ ಟೈಟ್ ಆಗಿರುತ್ತೆ, ಯಾಕೆಂದರೆ ರಾಜ್ಯದಲ್ಲಿ ಇದೇ ಸಿಟಿನಲ್ಲಿ ಪ್ರತಿದಿನ ಈಗ 5,500 ಕೇಸ್ಗಳು ದಾಖಲಾಗುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ. ಸರ್ಕಾರದಿಂದ ಕೊರೋನಾ ಕರ್ಫ್ಯೂ ಮಾರ್ಗಸೂಚಿ ಕೂಡ ರಿಲೀಸ್. ಕರ್ಫ್ಯೂ ನಿಯಮ ಉಲ್ಲಂಘನೆ ಮಾಡಿದ್ರೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ತಾರೆ. ಪೊಲೀಸರಿಗೆ ಈಗಾಗಲೇ ಸೂಚನೆ ಸಿಕ್ಕಾಯಿತು. ನಿನ್ನೆ ಕಮಿಷನರ್ ಕಮಲ್ ಪಂತ್ ಕೂಡ ಸೂಚನೆ ಕೊಟ್ಟಿದ್ದಾರೆ. ಎಲ್ಲ DYSP ಗಳ ಜೊತೆ, ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಅವರು 2-3 ರೌಂಡ್ ಮೀಟಿಂಗ್ ಮಾಡಿದ್ದಾಗಿದೆ. ಇವತ್ತು ರಾತ್ರಿ ಸಾಮಾನ್ಯ 9:30 ಆಗ್ತಿದ್ದಾಗೇ ಎಲ್ಲ ಬೆಂಗಳೂರಿನ ಫ್ಲೈಓವರ್ಗಳು ಕ್ಲೋಸ್ ಆಗುತ್ತೆ. ಅನುಮಾನನೇ ಇಲ್ಲ, ಮುಲಾಜು ಇಲ್ಲ. ಬೆಳಗಿನ ಜಾವ 5 ಗಂಟೆ ಆದಮೇಲೆ ಓಪನ್ ಆಗೋದು. ಸೊ ಇವತ್ತಿಂದ ಪ್ರತಿದಿನ 20ನೇ ತಾರೀಕು ಏಪ್ರಿಲ್ ತನಕ ನೈಟ್ ಕರ್ಫ್ಯೂ, ಅಂದರೆ ಕೊರೋನಾ ಕರ್ಫ್ಯೂ. ರಾತ್ರಿ ಯಾರು ಸುಮ್ಮ ಸುಮ್ಮನೆ ಓಡಾಡೋ ಹಾಗಿಲ್ಲ. ಆನ್ ಎಮರ್ಜೆನ್ಸಿ ಕೇಸ್ ಬಿಟ್ಟು, ಅಂದರೆ ವೈದ್ಯಕೀಯ ಸೇವೆ, ತುರ್ತು ಚಟುವಟಿಕೆಗಳಿದ್ದರೆ ಮಾತ್ರ, ಅದಕ್ಕೂ ರೀಸನ್ ಕೊಡಬೇಕು, ತೋರಿಸ್ಬೇಕು. ಸುಮ್ಮ ಸುಮ್ಮನೆ ಹೋಗ್ತಿದ್ದೀನಿ ಸರ್ ಅಂದರೆ ಮುಗಿತು ಕತೆ. ಅಥವಾ ಇನ್ನೂ ಬೇರೆ ಬೇರೆ ಎಲ್ಲ ವಾಣಿಜ್ಯ ಚಟುವಟಿಕೆಗಳು ಇರಲ್ಲ, ಹೋಮ್ ಡೆಲಿವರಿ, ಇ ಕಾಮರ್ಸ್ ವಾಹನಗಳನ್ನು ಸಂಚಾರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮನೆಯಲ್ಲಿದ್ದು ನೀವು ತರಿಸ್ಕೋಬೋದು, ಆದರೆ ನೀವೆಲ್ಲೂ ಹೋಗಂಗಿಲ್ಲ. ಅತ್ಯವಶ್ಯಕ ಸೇವೆಯನ್ನು ಒದಗಿಸುವ ವಾಹನಗಳು, ತರಕಾರಿ, ಹಣ್ಣು, ಹಾಲು, ಹೂವು, ಆ ಥರದ್ದೆಲ್ಲ ಬಸ್ಸು, ರೈಲು, ವಿಮಾನ ಮೂಲಕ ದೂರದ ಪ್ರಯಾಣಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಹಾಂ, ಇನ್ನು ನಿಲ್ದಾಣದಿಂದ ಮನೆಗೆ ಟಿಕೆಟ್ ಇದ್ದರೆ ಸಂಚಾರ ಮಾಡ್ಬೋದು, ಅದಿಲ್ಲ ಅಂದರೆ ಅದಿಲ್ಲ. ಇನ್ನು ಕರ್ಫ್ಯೂ ನಿಯಮ ಉಲ್ಲಂಘಿಸಿದ್ರೆ ಗ್ಯಾರಂಟಿ, ನಿಮ್ಮ ವಿರುದ್ಧ ಕಠಿಣ ಕ್ರಮ, ಹಲವಾರು IP ಸೆಕ್ಷನ್ ಇದೆ, ಅದರೊಳಗೆ ಹಾಕ್ತಾರೆ. ಗ್ಯಾರಂಟಿ ನಿಮ್ಮನ್ನು ನೋಟಿಸ್ ಕೊಡ್ತಾರೆ, ಅರೆಸ್ಟು ಮಾಡಿಬಿಡ್ತಾರೆ. ಕೊರೋನಾ ಕರ್ಫ್ಯೂ ಪಾಲನೆಗೆ BBMP ಕಂಪ್ಲೀಟ್ ಆಗಿ ರೆಡಿಯಾಗಿದ್ದಾರೆ. ಪಾಲಿಕೆಯ ವ್ಯಾಪ್ತಿಯ ಹೋಟೆಲ್ಗಳು, ಬಾರ್, ಎಲ್ಲ ಚಟುವಟಿಕೆಗಳಿಗೂ ಬ್ರೇಕ್. ನಗರದಲ್ಲಿ ಅನವಶ್ಯಕ ಓಡಾಟಕ್ಕೆ ಕಂಪ್ಲೀಟ್ ಬ್ರೇಕ್ ಹಾಕ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ವೀಕೆಂಡ್ ಶುರುವಾಯಿತು, ಆರಾಮ ಪಾರ್ಟಿ ಮಾಡೋಣ, ಡ್ರಿಂಕ್ಸ್ ಮಾಡೋಣ, ಫ್ರೆಂಡ್ಸ್ಗಳ ಜೊತೆ, ಫ್ಯಾಮಿಲಿ ಜೊತೆ ಒಂದು ಊಟಕ್ಕೆ ಹೋಗೋಣ. ಅದು 10 ಗಂಟೆಗೆ ಮುಂಚೆ ಆದರೆ ಓಕೆ, ಅದಾದಮೇಲೆ ನಾಟ್ ಓಕೆ. ಮನೆದ್ಬಿಟ್ಟು ತರಿಸ್ಕೋಬೋದು ಅಷ್ಟೇ, ಅದರ್ವೈಸ್ ನೀವು ಮಾಡೋ ಹಾಗಿಲ್ಲ. ಬೆಂಗಳೂರಿನ ಎಲ್ಲ ಫ್ಲೈಓವರ್ಗಳು ಬಂದ್, ಬೆಂಗಳೂರಿನ 180 ಕಡೆ ಪೊಲೀಸ್ ಚೆಕ್ ಪೋಸ್ಟ್, ನೆನಪಿರಲಿ 180 ಕಡೆ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ವಾಯುವ್ಯ, ಆಗ್ನೇಯ, ಈಶಾನ್ಯ, ಎಲ್ಲ ಕಡೆ 8 ದಿಕ್ಕುಗಳಲ್ಲೂ ಕೂಡ ಈ ಪೊಲೀಸರು ನಿಂತಿರ್ತಾರೆ, ಚೆಕ್ ಪೋಸ್ಟ್ಗಳಿರುತ್ತೆ. ಸುಮ್ಮ ಸುಮ್ಮನೆ ಓಡಾಡ್ತಿದ್ರೆ, ನೈಟ್ ಕರ್ಫ್ಯೂ ಎಲ್ಲ ಹೆಂಗಿದೆ ನೋಡ್ಕೊಬರೋಣ, ಸುಮ್ಮನೆ ಹೋಗ್ತಿದ್ರೆ ಗ್ಯಾರಂಟಿ ನಿಮ್ಮ ಮೇಲೆ ಫೈನ್ ಹಾಕ್ತಾರೆ. ಫುಡ್ ಸ್ಟ್ರೀಟ್ಗಳು ಬೇಗ ವಹಿವಾಟನ್ನು ಮುಗಿಸೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅದು ಎಲ್ಲ ಕಡೆಗೆ, ವಿಜಯನಗರ ಆಗಿರಲಿ, ಫೇಮಸ್ VV ಪುರಂ ಆಗಿರಲಿ, ಕಲಸಿಪಳ್ಳೆ ಆಗಿರಲಿ, ಎಲ್ಲ ಕಡೆ ಫುಡ್ ಸ್ಟ್ರೀಟ್ಗಳು ಕ್ಲೋಸ್ ಆಗುತ್ತೆ 9:30 ಅಷ್ಟೊತ್ತಿಗೆ. ಕಟ್ಟುನಿಟ್ಟಿನ ಮಾರ್ಗಸೂಚಿ ಪಾಲಿಸೋದಕ್ಕೆ ಪೊಲೀಸ್ ಇಲಾಖೆ ಈಗಾಗಲೇ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಹೋಮ್ಗಾರ್ಡ್ಗಳು, ಸಿವಿಲ್ಲು, KSRP ತುಕಡಿ ನಿಯೋಜನೆ ಮಾಡಲಾಗಿದೆ. 144 ಸೆಕ್ಷನ್ ಜಾರಿ ಮಾಡಿ ಆ ಸೆಕ್ಷನ್ ಅಡಿಯಲ್ಲಿ ಈ ಆದೇಶ ಪ್ರಕಾರ ಈ ಎಲ್ಲ ರಾತ್ರಿ 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ಒಳಗೆ ಈ ಸಮಯದಲ್ಲಿ ಯಾವ ತರಹದ ಮೂವ್ಮೆಂಟ್ಗೆ ಅವಕಾಶ ಇರಲ್ಲ. ಕೆಲವು ಕ್ಯಾಟಗರಿ ಮೂವ್ಮೆಂಟ್ ಮಾತ್ರ ಇದರಲ್ಲಿ ಅದಕ್ಕೆ ಅವಸರ ಕೊಟ್ಟಿದ್ದಾರೆ, ಅದಕ್ಕೆ ಆಪ್ಷನ್ ಇದೆ. ಎಕ್ಸೆಪ್ಷನ್ ಕ್ಯಾಟಗರಿಲಿ ಅಂದ್ರೆ ಫಸ್ಟ್ ಇದು ಮೆಡಿಕಲ್ ಸರ್ವಿಸಸ್, ಎಸೆನ್ಷಿಯಲ್ ಸರ್ವಿಸಸ್ಗೆ
ಅದರಲ್ಲಿ ಪರ್ಮಿಷನ್ ಇದೆ ಈ ರಾತ್ರಿ ಪಾಳಿಯಲ್ಲಿ ಇದು ಹೋಮ್ ಡೆಲಿವರಿ ಇ ಕಾಮರ್ಸ್ ಮತ್ತೆ ಈ ಗೂಡ್ಸ್ ವೆಹಿಕಲ್ ಗೆ ಈ ಸಾಮಾನು ತರೋದು ಬೆಳಗ್ಗೆ ಸಪ್ಲೈ ಗೆ ಇದು ವೆಜಿಟೇಬಲ್ಸ್ ಆಗಲಿ ಎಂತಾಗೆ ಅವಕಾಶ ಇದೆ ಈ ಅದನ್ನ ತಗೊಂಡು ಬರಲಿಕ್ಕೆ ಕೂಡ ಖಾಲಿ ವಾಹನಗಳು ಓಡಾಟ ಅದಕ್ಕೆ ಕೂಡ ಅವಕಾಶ ಕೊಡಲಾಗಿದೆ ಕರ್ಫ್ಯೂ ಎನ್ಫೋರ್ಸ್ ಮಾಡಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪೊಲೀಸರನ್ನು ಮತ್ತೆ ಹೋಮ್ ಗಾರ್ಡ್ ಮತ್ತೆ ಸಿವಿಲ್ ಡಿಫೆನ್ಸ್ ಎಲ್ಲ ಹಾಕೊಂಡು ಮತ್ತೆ ನಮ್ಮ ಕೆಲವು ಕಡೆ ಕೆಎಸ್ಆರ್ಪಿ ಕೂಡ ಇಲ್ಲಿ ಜಾಸ್ತಿ ಜನರದು ಸಂದಾಟ ಮತ್ತೆ ಮೂಮೆಂಟ್ ಇರುತ್ತದೆ ಕೆಎಸ್ಆರ್ಪಿ ಕೂಡ ಹಾಕೊಂಡು ಬಂದು ಸಿಆರ್ ನೋಡಿ ಕರ್ಫ್ಯೂ ನೈಟ್ ಕರ್ಫ್ಯೂ ಘೋಷಣೆಯನ್ನು ಮಾಡಲಾಗಿದೆ ಅದನ್ನು ಅನುಷ್ಠಾನಗೊಳಿಸತಕ್ಕಂತದ್ದು ಪೊಲೀಸ್ನವರು ಮಾಡ್ತಾರೆ ಅದರಲ್ಲಿ ಇರತಕ್ಕಂತ ಏನೋ ಪೂರಕವಾಗಿರತಕ್ಕಂತ ಏನೊಂದು ಪಾತ್ರ ಇದ್ದರೆ ಅದು ನಮ್ಮವರು ನಿಭಾಯಿಸೋದು ಆದರೆ ಅದರ ಜೊತೆಗೆ ನಮ್ಮಲ್ಲಿ ಇರತಕ್ಕಂತ ಹಿಂದಿನಿಂದಲೂ ನಮ್ಮಲ್ಲಿ ಇರತಕ್ಕಂತ ಮಾರ್ಷಲ್ಸ್ಗಳು ಅದರ ಜೊತೆಗೆ ಪೊಲೀಸ್ನಲ್ಲಿ ಇರತಕ್ಕಂಥ ಟೀಮ್ಗಳು ಹೋಮ್ ಗಾರ್ಡ್ಸ್ ಸುಮಾರು 2000 ಹೋಮ್ ಗಾರ್ಡ್ಸನ್ನು ನಾವು ಮೊಬಿಲೈಸ್ ಮಾಡಿದ್ದೀವಿ ಆ ದಿಕ್ಕಿನಲ್ಲಿ ಕೂಡ ಎನ್ಫೋರ್ಸ್ಮೆಂಟ್ ಮಾಡ್ತಕ್ಕಂಥದ್ದು ಅದನ್ನು ನಾವು ಕೆಲಸವನ್ನು ಮಾಡ್ತೀವಿ ಹಾಸ್ಪಿಟಲ್ನಲ್ಲಿ ಹೆಚ್ಚಿನ ಬೆಡ್ಡನ್ನು ಒದಗಿಸಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಮಟ್ಟದಲ್ಲಿ IAS IPS ಆಫೀಸರ್ಗಳ ತಂಡಗಳನ್ನು ರಚನೆ ಮಾಡಲಾಗಿದೆ ಅದರ ಮೂಲಕ ಪ್ರೈವೇಟ್ ರಂಗದಲ್ಲಿ ಇರ್ತಕ್ಕಂಥ ಬೆಡ್ಸನ್ನು ಅವೈಲೇಬಲ್ ಆಗಬೇಕು ನಮ್ಮ ಪ್ರಕಾರ ಕನಿಷ್ಠ 6000 ಬೆಡ್ಸ್ ನಮಗೆ ಬೇಕಾಗೋದು ಇನ್ನು 10 ದಿನಗಳಲ್ಲಿ 6000 ಬೆಡ್ಸ್ ನಮಗೆ ಬೇಕಾಗೋದು ಅಂತ ಹೇಳಿ ನಾವು ಅಂದಾಜಿಸಿದ್ದೀವಿ ನೋಡಿ ಕರ್ಫ್ಯೂ ನೈಟ್ ಕರ್ಫ್ಯೂ ಘೋಷಣೆಯನ್ನು ಮಾಡಲಾಗಿದೆ ಅದನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು ಪೊಲೀಸ್ನವರು ಮಾಡ್ತಾರೆ ನಮ್ಮ ರಾಜ್ಯದ 7 ಜಿಲ್ಲೆಗಳಲ್ಲಿ 8 ನಗರದಲ್ಲಿ ಕರ್ಫ್ಯೂ ಆಗ್ತಾ ಇದೆ ಇವತ್ತಿಂದ ಈ ಕರ್ಫ್ಯೂ ವಿಧಿಸಿರುವಂತಹ ಜಿಲ್ಲೆಗಳಿದೆಯಲ್ಲ ಅಲ್ಲಿ ನಿನ್ನೆ ಕೂಡ ಕೋವಿಡ್ ಸೋಂಕಿತರ ಸಂಖ್ಯೆ ತುಂಬಾ ಹೆಚ್ಚಾಗಿದೆ ಅದರಲ್ಲೂ ಬೆಂಗಳೂರು ಕೇಳಲೇಬೇಡಿ 5500 ದಾಟಾಯಿತು ಬರೀ ಬೆಂಗಳೂರು ಸಿಟಿ ಮಾತಾಡ್ತಿದ್ದೀನಿ ನಾನು 5576 ಜನ ಪರ್ ಡೇ ಒಂದೊಂದು ದಿನಕ್ಕೆ ರೀ ಇಷ್ಟು ಕೇಸಸ್ ಬರ್ತಾ ಇರೋದು ಬೆಂಗಳೂರು ಸೋಂಕಿತರು ನಿನ್ನೆ 5500 ದಾಟಾಯಿತು ನಿನ್ನೆ ಸಾವನ್ನಪ್ಪಿರೋರು ನೋಡಿ 1030 ಬಂದಾಯಿತು 29 ಮಂದಿ ನಿನ್ನೆ ಸಾವನ್ನಪ್ಪಿದ್ದಾರೆ ಮೈಸೂರಿನಲ್ಲಿ 283 ಮಂದಿ 5 ಜನ ಸಾವನ್ನಪ್ಪಿದ್ದಾರೆ ಕಲಬುರಗಿ ಅದು ಕೂಡ 200 ಚಿಲ್ಲರೆ ದಾಟಾಯಿತು 2000 ಹಿಂಗೆ ಬೇರೆ ಬೇರೆ ಜಿಲ್ಲೆಗಳು ಏನಾಯಿತು ಅಂತ ನಿಮಗೆ ತೋರಿಸ್ತಾ ಇದ್ದೀವಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಲೆಟ್ಸ್ ಗೋ ಲೈವ್ ವೆರಿ ಗುಡ್ ಮಾರ್ನಿಂಗ್ ಗಂಗಾಧರ್ ವಾಗಟ ಕರ್ಫ್ಯೂ ಲಾಕ್ಡೌನ್ ಸೆಮಿ ಲಾಕ್ಡೌನ್ ಇದ್ಯಾವುದು ಹೊಸದಲ್ಲ ನಮಗೆ ಗಂಗಾಧರ್ ವಾಗಟ ಯಾಕೆಂದ್ರೆ ಒಂದು ವರ್ಷದಿಂದ ಇದೆಲ್ಲ ಜನ ನೋಡ್ಬಿಟ್ಟಿದ್ದಾರೆ ಬಟ್ ಮತ್ತೆ ಸಹಜ ಸ್ಥಿತಿಗೆ ಬರ್ತಿದೆ ಅಂತ ಇರ್ಬೇಕಾದ್ರೆ ಮತ್ತೆ ನೈಟ್ ಲಾಕ್ಡೌನ್ ಆಗ್ತಿದೆ ಈಗ ಸೊ ಹೇಗಿರುತ್ತೆ ಇವತ್ತಿಂದ ರಾತ್ರಿ ಯಾರಾದರೂ ಆಚೆಗೆ ಬಂದರೆ ಎಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಪೊಲೀಸರು ತೆಗೆದುಕೊಳ್ತಾರೆ ಸರ್ಕಾರ ಮತ್ತು BBMP ಹೇಗೆ ಸನ್ನದ್ಧವಾಗಿದೆ ಎಸ್ ಹರೀಶ್ ನಾಗರಾಜ್ ಅಂದರೆ ಇವತ್ತಿಂದ ಏನು 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೂ ಒಂದು ನೈಟ್ ಕರ್ಫ್ಯೂ ಇದೆ ಇದಕ್ಕೆ ಈಗಾಗಲೇ ಅವತ್ತು ರಾತ್ರಿ ಸಂದರ್ಭದಲ್ಲಿ ಒಂದು ನೈಟ್ 144 ಸೆಕ್ಷನ್ ಕೂಡ ಜಾರಿಯಲ್ಲಿರುತ್ತೆ ಇವತ್ತಿಂದ 10 ದಿನಗಳ ಕಾಲ ಸಾಕಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳೋಕ್ಕೆ ಈಗಾಗಲೇ ಪೊಲೀಸ್ ಇಲಾಖೆ ಎಲ್ಲ ಕೂಡ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಈ ಹಿಂದೆ ಯಾವ ರೀತಿ ನೈಟ್ ಕರ್ಫ್ಯೂ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಪೊಲೀಸರು ಅಲರ್ಟ್ ಆಗಿ ಎಲ್ಲ ಕಡೆ ಚೆಕ್ಪೋಸ್ಟ್ಗಳನ್ನು ಹಾಕ್ಕೊಂಡು ಎಲ್ಲ ಫ್ಲೇವರ್ಗಳನ್ನು ಬಂದ್ ಮಾಡಿ ಏನು ತಪಾಸಣೆಯನ್ನು ಮಾಡ್ತಾಯಿದ್ರು ಅದೇ ಮಾದರಲ್ಲಿ ಇವತ್ತು ಕೂಡ ಇರುತ್ತೆ ಒಂದು ವೇಳೆ ಏನಾದರೂ ಅನಾವಶ್ಯಕವಾಗಿ ಯಾರಾದರೂ ಓಡಾಡೋಕ್ಕೆ ಕಂಡು ಬಂದರೆ ಅವ್ರ ಹತ್ರ ಯಾವ ರೀತಿ ದಾಖಲೆಗಳಿಲ್ಲದಿದ್ದರೆ ಅವರ ಗಾಡಿಗಳು ಸೀಸ್ ಮಾಡೋದಲ್ಲದೆ ಅವರ ಮೇಲೆ ಕೇಸ್ ಹಾಕಿ MDMA ಆ್ಯಕ್ಟ್ ಅಡಿ ಕೇಸ್ ಹಾಕಿ ಅವರನ್ನು ಕೇಸ್ ಹಾಕುವಂಥ ಎಲ್ಲ ಸಾಧ್ಯತೆಗಳಿರುವಂಥದ್ದು ಅಂದರೆ ಅಗತ್ಯ ಸೇವೆಗಳಿಗೆ ಬೇಕಾದಂಥ ಎಲ್ಲ ಒಂದು ವ್ಯವಸ್ಥೆ ಇರುತ್ತೆ ಆದರೆ ಅನಾವಶ್ಯಕ ಓಡಾಡೋರಿಗೆ ಅವರಿಗೆ ಪೊಲೀಸರು ಬಿಸಿಯನ್ನು ಮುಟ್ಟಲಿಸಲಿದ್ದಾರೆ ರಾತ್ರಿ 10 ಗಂಟೆ ಒಳಗಡೆ ಈಗಾಗಲೇ ಅವರು ಈಗ ಒಂದು ಹೋಟೆಲ್ನ ಫುಡ್ ಸ್ಟ್ರೀಟ್ ಆಗಿರ್ಬೋದು ಮತ್ತು ಬಾರ್ ಅಂಡ್ ಪಬ್ಬರ್ ರೆಸ್ಟೋರೆಂಟ್ಗಳಲ್ಲಿ ಕೂಡ 10 ಗಂಟೆ ಒಳಗಡೆ ಅವರೆಲ್ಲ ಕ್ಲೋಸ್ ಮಾಡಬೇಕು ಅಂತ ಜೊತೆಗೆ ಅದಲ್ಲದೆ ಯಾರಾದರೂ ಕೆಲಸಕ್ಕೆ ಹೋಗುವವರದ್ದು ನೈಟ್ ರಾತ್ರಿ ಪಾಳಿ ಹೋಗುವಂಥವ್ರು ಕೂಡ 10 ಗಂಟೆ ಒಳಗೆ ಅವರು ಕ್ಯಾಂಪಸನ್ನು ಸೇರಬೇಕು ಅಂತ ಹೇಳಿ ಈಗಾಗಲೇ ಕಮಿಷನರ್ ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು ಅದಲ್ಲದೆ ಇವತ್ತು ಮತ್ತೆ ಒಂದು ಸಭೆಯನ್ನು ಮಾಡೋಕ್ಕೆ ಪೊಲೀಸ್ ಕಮಿಷನರ್ ಮುಂದಾಗಿದ್ದಾರೆ ಆಯಾ ಡಿವಿಷನ್ಗಳಲ್ಲಿ ಪೊಲೀಸ್ ಡಿವಿಷನ್ಗಳಲ್ಲಿ ಆ ಠಾಣಾ ವ್ಯಾಪ್ತಿಯ ಇನ್ಸ್ಪೆಕ್ಟರ್ಗಳು ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಭದ್ರತೆ ವಿಚಾರವಾಗಿ ಎಷ್ಟು ಜನ ಪೊಲೀಸ್ ಸಿಬ್ಬಂದಿಯನ್ನು ನೇಮಿಸ್ಕೊಳ್ತಾರೆ ಮತ್ತು ಪ್ರಮುಖ ಜಂಕ್ಷನ್ಗಳಾಗಿರ್ಬೋದು ಫ್ಲೇವರ್ ಆಗಿರ್ಬೋದು ಹೆಚ್ಚು ಜನ ಸೇರುವಂತಹ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳು ಏನಿದ್ದಾವೆ ಜನ ಪ್ರದೇಶಗಳಿದ್ದಾವೆ ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ಚೆಕ್ಪೋಸ್ಟ್ಗಳನ್ನು ನಿರ್ಮಿಸಿ ಯಾವ ರೀತಿ ಆ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮತ್ತೆ ಸಭೆಯನ್ನು ಮಾಡಲಿರುವಂಥದ್ದು ಜೊತೆಗೆ ನಗರದ ಒಂದು 43 ಫ್ಲೇವರ್ಗಳೇನಿದ್ದಾವೆ ಆ ರಾತ್ರಿ ಅವರ ಎಲ್ಲ ಫ್ಲೇವರ್ಗಳನ್ನು ಕ್ಲೋಸ್ ಮಾಡುವಂಥ ಬ್ಯಾರಿಕೇಡ್ಗಳನ್ನೇ ಕ್ಲೋಸ್ ಮಾಡುವಂಥದ್ದು ಅಲ್ಲಲ್ಲಿ ಈಗಾಗಲೇ ಏನು ಹೋಮ್ ಗಾರ್ಡ್ಸ್ ಆಗಿರ್ಬೋದು ಸಿಆರ್ ಕೆಎಸ್ಆರ್ಪಿ ಸಿಪ್ ತುಕಡಿಗಳನ್ನು ಭದ್ರತೆಗೆ ನಿಯೋಜನೆ ಇವತ್ತಿಂದ ಜನ ಕೂಡ ಎಚ್ಚೆತ್ತು ವೆಲ್ಕಮ್ ಬ್ಯಾಕ್ ರೋಡಿಗೆ ಇಳಿತಾ ಇವೆ ಒಂದೊಂದೇ ಬಸ್ಗಳು ಸಮರ ಸಾರಿದವರಿಗೆ ಸಡ್ಡು ಹೊಡೆದ ಸರ್ಕಾರ 6ನೇ ವೇತನ ಅಸಾಧ್ಯ ಯುಗಾದಿಯ ಡೆಡ್ಲೈನ್ ಈ ಹೊತ್ತಿನ ಸ್ಪೆಷಲ್
ನಾಲ್ಕನೇ ದಿವಸ ಬಸ್ ಬಂದ್. ಆದರೂ ಮುಂದುವರಿತಾ ಇದೆ ಸಾರಿಗೆ ಬಸ್ ಬಂದ್. ನಾಲ್ಕನೇ ದಿವಸ ಡ್ರೈವರ್ ಇಲ್ಲ, ಕಂಡಕ್ಟರ್ ಇಲ್ಲ, ಮುಷ್ಕರವನ್ನ ಕೈ ಬಿಡ್ತಾ ಇಲ್ಲ. ಸರ್ಕಾರ ಕೂಡ ಸಿಟ್ಟಿಗೆದ್ದಿದೆ, ವಜಾ ಮಾಡಾಯ್ತು. ಅಂಥ ಅಸ್ತ್ರವನ್ನ ಸರ್ಕಾರ ಕೂಡ ಉಪಯೋಗಿಸ್ತಾ ಇತ್ತು. ಈ ಕ್ಷಣ ಬರ್ತಾ ಇದೆ ನಾಲ್ಕನೇ ದಿವಸದ ಬಸ್ ಬಂದ್ನ ಬ್ರೇಕಿಂಗ್ ನ್ಯೂಸ್. ನೋಡಷ್ಟು ನೋಡಿ ವಿನಂತಿಯನ್ನ ಮಾಡಿಕೊಂಡು ಮಾಡಿಕೊಂಡು ಮನವಿಯನ್ನು ಮಾಡುತ್ತಾ ಇದೀಗ ಸರ್ಕಾರ ಕಠಿಣ ಕ್ರಮದ ಕಡೆ ಹೆಜ್ಜೆ ಇಡ್ತಾ ಇದೆ. ಹಲವಾರು ಸಿಬ್ಬಂದಿಗಳನ್ನು ವಜಾ ಮತ್ತು ವರ್ಗಾವಣೆ ಅಸ್ತ್ರ ಉಪಯೋಗಿಸಿದೆ. ಬಿಎಂಟಿಸಿಯಿಂದ ಒಟ್ಟು 120 ಸಿಬ್ಬಂದಿಗಳು ವಜಾ, 60 ತರಬೇತಿ ಸಿಬ್ಬಂದಿಗಳು, 60 ಪ್ರೊಬೆಷನರಿ ಸಿಬ್ಬಂದಿಗಳು ವಜಾ ಆಗಿದ್ದಾರೆ. ಕೆಲ ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ ಖಾಲಿ ಮಾಡೋದಕ್ಕೆ ಈಗಾಗಲೇ ನೋಟಿಸ್ ಕೂಡ ಜಾರಿಯಾಗಿದೆ. 293 ಕೆಎಸ್ಆರ್ಟಿಸಿ ನೌಕರರು ಬೇರೆ ಬೇರೆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಲಾಗಿದೆ. ಕೆಲಸಕ್ಕೆ ಬಂದವರಿಗೆ ಅಡ್ಡಿ ಮಾಡಿದ್ದ 293 ಕೆಎಸ್ಆರ್ಟಿಸಿ ಸಿಬ್ಬಂದಿಗಳು ಬೆದರಿಕೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ರು. 293 ನೌಕರರು, ಅಷ್ಟು ನೌಕರರು ಟ್ರಾನ್ಸ್ಫರ್. ತಾತ್ಕಾಲಿಕ ಸಿಬ್ಬಂದಿ ನೇಮಕಾತಿಗೂ ಕೂಡ ಮುಂದಾಗಿದೆ. ಇದೀಗ ಸರ್ಕಾರ ಜಾಹೀರಾತನ್ನು ಕೊಟ್ಟು ತಾತ್ಕಾಲಿಕ ಸಿಬ್ಬಂದಿ ನೇಮಕಕ್ಕೆ ಸೂಚನೆ ಕೊಡಲಾಗಿದೆ. ಈಗಾಗಲೇ ಇಲಾಖೆಗೆ ಅರ್ಜಿ ಹಾಕಿದವರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಮುಂದಾಗಿದ್ದೆ ಸರ್ಕಾರ. 40 ಹೆಚ್ಚು ಅಂಕ ಪಡೆದು ಕೆಲಸ ಯಾರಿಗೆ ಸಿಕ್ಕಿಲ್ವೋ ಅಂಥವ್ರಿಗೆ ಈಗ ಅವಕಾಶ ಮಾಡಿಕೊಡ್ತಿದ್ದಾರೆ. ಪ್ರತಿದಿನ ಚಾಲಕರಿಗೆ 500 ರೂಪಾಯಿ, ನಿರ್ವಾಹಕರಿಗೆ 400 ರೂಪಾಯಿ ನಿಗದಿಪಡಿಸಲಾಗಿದೆ ಡೈಲಿ ಪೇಮೆಂಟ್. ಇದು ತೆಲಂಗಾಣ ಮಾದರಿಯಲ್ಲೇ ಸರ್ಕಾರದಿಂದ ಈ ಅಸ್ತ್ರ ಪ್ರಯೋಗ. ಇದು ಯಾರ್ಯಾರು ವಜಾ ಮಾಡಿದ್ದಾರಲ್ಲ ಆ ಲಿಸ್ಟ್ ತೋರಿಸ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಪತ್ರಿಕಾ ಪ್ರಕಟಣೆ, ಅಫೀಷಿಯಲ್ ಅನೌನ್ಸ್ಮೆಂಟ್. ನೌಕರನ ಪ್ರಚೋದಿಸಿ ಯಾರ್ಯಾರು ಕರ್ತವ್ಯಕ್ಕೆ ಹಾಜರಾಗಿಲ್ವೋ, ಬೇರೆಯವ್ರಿಗೆ ಬೆದರಿಸ್ತಿದ್ರೋ ಆ ನಿಗಮಗಳ ಎಲ್ಲರನ್ನು ಕೂಡ ವಜಾ ಮಾಡಿ ಇದೀಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಸಾರ್ವಜನಿಕರು ಸಂಕಷ್ಟದಲ್ಲಿ ಸಿಕ್ಕಿ ನರಳುತ್ತಾ ಇರಬೇಕಾದ್ರೆ ಈ ರೀತಿ ಹಠಕ್ಕೆ ಬೀಳುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಸಾರಿಗೆ ನೌಕರರು ತಾವೇ ಯೋಚನೆಯನ್ನು ಮಾಡಿ ನಮ್ಮ ಸರ್ಕಾರದ ಹಣಕಾಸಿನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ದಯಮಾಡಿ ಸಹಕರಿಸಿ ಬಸ್ಸುಗಳ ಓಡಾಟವನ್ನು ಪ್ರಾರಂಭ ಮಾಡಿ ಸಾರ್ವಜನಿಕ ಆಗ್ತಿರುವಂಥ ತೊಂದರೆ ಕಿರುಕುಳವನ್ನು ತಪ್ಪಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ. ಯಾವ ಕಾರಣಕ್ಕೂ ಸಹ 6ನೇ ವೇತನ ಆಯೋಗ ಜಾರಿಗೆ ಕೊಡೋಕೆ ಸಾಧ್ಯ ಇಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ. ಅದಕ್ಕೆ ಮತ್ತೆ ಮತ್ತೆ ನಾನು ಸ್ಪಷ್ಟ ಮಾಡಿದ್ದೇನೆ, ಇದು ಸಾಧ್ಯ ಇಲ್ಲ ಅಂತ ಗೊತ್ತಾದ ಮೇಲೂ ಸಹ ನೀವು ಹಠಕ್ಕೆ ಬೀಳುವಂಥದ್ದು ಸರಿಯಲ್ಲ, ದಯಮಾಡಿ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು ಅವರ ಪ್ರತಿಕ್ರಿಯೆ ಮೂಲಕ ಸಾಧ್ಯ ಇಲ್ಲ ಎಂಬ ಮಾತನ್ನ ಹೇಳಿದರೆ ಮಾನ್ಯ ಮುಖ್ಯಮಂತ್ರಿಗಳು ಸರಿಯಾದಂತ ವೈಜ್ಞಾನಿಕ ಕಾರಣವನ್ನ ಕೊಡಬೇಕೇ ಹೊರತು ನಾವು ಹಿಂಗೆ ನಡೆಸ್ತೀವಿ ಅಂತಕ್ಕಂಥ ಆರ್ಗ್ಯುಮೆಂಟ್ ಇದೆಯಲ್ಲ ಇದು ಸರಿಯಲ್ಲ. 12ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಸಾರಿಗೆ ಕುಟುಂಬದವರು, ಕುಟುಂಬದವರು ಅಂದರೆ ಅವರ ಪತ್ನಿ, ಅವರ ಮಕ್ಕಳು, ಅವರ ತಾಯಿ, ಅವರ ತಂದೆ ಅಥವಾ ಅವರ ಸಹೋದರರು ಸಹೋದರಿಯರು ಎಲ್ಲ ಸೇರಿ ಜಿಲ್ಲಾ ಕೇಂದ್ರ ಇದ್ದರೆ, ತಾಲೂಕು ಕೇಂದ್ರ ಇದ್ದರೆ ಅವರೆಲ್ಲರೂ ಕೂಡ ಅಲ್ಲಿಯ ಡಿ ಸಿಗೆ, ಅಲ್ಲಿಯ ತಹಶೀಲ್ದಾರರಿಗೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಆಶಿಕ್. ಯುಗಾದಿ ಹಬ್ಬ ಅಂದಾಗ ಬೋನಸ್ ಸಿಗುತ್ತೆ, ಆದರೆ ಈಗ ಈ ಎಲ್ಲ ನೌಕರರಿಗೆ ಸರ್ಕಾರದಿಂದ ಡಿಸ್ಮಿಸ್ ಲೆಟರು, ಟ್ರಾನ್ಸ್ಫರ್ ಲೆಟರ್ ಸಿಗ್ತಾ ಇದೆ. ಆದರೂ ಒಂದಷ್ಟು ಜನ ಮನಸ್ಸು ಮಾಡ್ತಿದ್ದಾರಾ, ಇವತ್ತು ನೆನ್ನೆಗಿಂತ ಕಂಪೇರ್ ಮಾಡಿದ್ರೆ ಜಾಸ್ತಿ ಬಸ್ಸಸ್ಗಳು ಬರ್ತಾ ಇದೆಯಾ, ಏನಿದೆ ಬೆಳವಣಿಗೆ ಅಲ್ಲಿ? ಎಸ್ ಹರೀಶ್ ನಾಗರಾಜು, ನೀವು ಹೇಳಿದ ಹಾಗೆ ಏನು ಸಾರಿಗೆ ಸಾರಿಗೆ ಇಲಾಖೆ ನೌಕರರನ್ನು ಮತ್ತೆ ಏನು ಮುಷ್ಕರಕ್ಕೆ ಅವ್ರ ಮುಷ್ಕರ ಮುಂದುವರಿಸ್ತಾ ಇರೋ ಹಿನ್ನೆಲೆಯಲ್ಲಿ ಸಾಕಷ್ಟು ರೀತಿಯ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇರುವಂಥದ್ದು. ಈಗಾಗಲೇ ಒಂದಿಷ್ಟು 120 ಜನರನ್ನು ಕೆಲಸದಿಂದ ವಜಾ ಮಾಡುವಂತಹ ಒಂದು ಆದೇಶವನ್ನು ಕೂಡ ರಾಜ್ಯ ಸಾರಿಗೆ ಇಲಾಖೆ ಮಾಡಿದರೆ, ಜೊತೆಗೆ ಟ್ರೈನಿ ಆಗಿ ಬಂದಿರತಕ್ಕಂತಹ ಅವ್ರನ್ನು ಕೂಡ ಏನು ಕೆಲಸದಿಂದ ವಜಾ ಮಾಡೋದು, ಜೊತೆಗೆ ಏನು ಕೆಲವೊಂದಿಷ್ಟು ನೌಕರರನ್ನು ವರ್ಗಾವಣೆಯನ್ನು ಮಾಡುವ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದೆ. ಈ ಈ ಈ ಸರ್ಕಾರದ ಈ ನಡೆಗೆ ಕೆಲವೊಂದಿಷ್ಟು ಸಾರಿಗೆ ನೌಕರರು ಈಗಾಗಲೇ ಬೆದರಿದ್ದಾರೆ ಅಂತಲೇ ಹೇಳ್ಬಿಡಿ. ಎಂಟಿಸಿ ಬಸ್ ಸ್ಟ್ಯಾಂಡ್ಗಳು ಮೆಜೆಸ್ಟಿಕ್ಗೆ ಬಂದು ತಮ್ಮ ತಮ್ಮ
ಅಂದ್ರೆ ಈ ಬೆಳಗ್ಗೆಯಿಂದ ಈವರೆಗೂ ಕೂಡ ಎರಡು ಬಸ್ಗಳಷ್ಟೇ ಇಲ್ಲಿಂದ ಆಪರೇಟ್ ಆಗಿರುವಂತದ್ದು. ಒಂದು ಏನು ಮುಷ್ಕರ ಶುರುವಾದಾಗಿನಿಂದಲೂ ಅವನು ಆಪರೇಟ್ ಆಗ್ತಾ ಇರುವಂತಹ ಏನು ಡ್ರೈವರ್ ಏನು ತ್ಯಾಗರಾಜ್ ಅವರು ಚೆನ್ನಮ್ಮನ ಕರೆಗೆ ಅಚ್ಚುಕಟ್ಟು ಹೋಗುವಂತಹ ಒಂದು ಬಸ್ ಪ್ರತಿದಿನ ಓಡಾಡ್ತಾ ಇದೆ. ಅದರ ಜೊತೆಗೆ ಇವತ್ತು ಬಿಎಂಟಿಸಿ ಇವಾಗ ಸ್ವಲ್ಪ ಅರ್ಧ ಗಂಟೆ ಮುಂಚೆ ಬೆಂಗಳೂರಿನ ಶಾಂತಿನಗರದ ಡಿಪೋ ನಂಬರ್ 2 ಇಂದ ಇಲ್ಲಿಂದ ಒಂದು ಬಸ್ ಹೊರಟಿರುವಂತದ್ದು. ಅದರ ಹೊರತಾಗಿ ಯಾವುದೇ ಬಿಎಂಟಿಸಿ ಬಸ್ಗಳು ಕೂಡ ಮೆಜೆಸ್ಟಿಕ್ ಇಂದ ಈವರೆಗೆ ಹೊರಟಿಲ್ಲ. ಇನ್ನೊಂದು ಕಡೆ ಖಾಸಗಿ ಬಸ್ಗಳು 8:21-22 ಆಗ್ತಾ ಇದೆ ಸ್ಟುಡಿಯೋ ಕ್ಲಾಕ್. ಬ್ಯಾಕ್ ಸಾರಿಗೆ ಮುಷ್ಕರಕ್ಕೆ ಯುಗಾದಿ ಹಬ್ಬ ಡೆಡ್ ಲೈನ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಹಬ್ಬ ಟೈಮಲ್ಲಿ ಪ್ರಯಾಣಿಕರಿಗೆ ತೊಂದರೆ ಆದ್ರೆ ಕ್ರಮ, ಯುಗಾದಿಯೊಳಗೆ ಕೆಲಸಕ್ಕೆ ಹಾಜರಾಗದಿದೆ ಕಠಿಣ ಕ್ರಮ. ಬ್ರೇಕಿಂಗ್ ನ್ಯೂಸ್. ಕೈಗಾರಿಕಾ ವಿವಾದ ಕಾಯ್ದೆಯಡಿ ಮುಷ್ಕರಕ್ಕೆ ಬ್ರೇಕ್ ಹಾಕ್ತಿದ್ದಾರೆ. April 13 ತನಕ ಕಾದು ನೋಡುತ್ತೆ ಸರ್ಕಾರ. ಅಂದ್ರೆ ಮುಂದಿನ ಮಂಗಳವಾರ, ಏನ್ ಇವತ್ತಾಗ್ಲೇ ಶನಿವಾರ ಬಂತಲ್ಲ, 3 ದಿನದಲ್ಲಿ ಮುಷ್ಕರ ಕೈ ಬಿಡದೆ ಹೋದ್ರೆ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅಂತ ಸರ್ಕಾರ ಹೇಳಿಕೆ ಕೊಟ್ಟಿದೆ.